ಶ್ರೀ ದಲ್ಲರಾಳ ಗಂಗಮ್ಮದೇವಿ ಮತ್ತು ಏಳು ಅಕ್ಕಮ್ಮಗಳ ಅಭಿವೃದ್ಧಿ ಸೇವಾ ಟ್ರಸ್ಟ್ ವತಿಯಿಂದ ಪಾವಗಡದ ಬೂರುಮುಖ ನೆಲದಲ್ಲಿ ನೆಲೆಸಿರುವ ಗಂಗಾದೇವಿ ಮತ್ತು ಏಳು ಅಕ್ಕಮ್ಮಗಳ ದೇವಾಲಯ ಈಗಾಗಲೇ ಜೀರ್ಣೋದ್ಧಾರವಾಗಿದ್ದು ಎರಡನೇ ವರ್ಷದ ಜಾತ್ರಾ ಮಹೋತ್ಸವವನ್ನು ದಿನಾಂಕ 3/4/2024 ದಿನಾಂಕ 8/5/2024 ಅಕ್ಷಯ ಅಮಾವಾಸ್ಯವರೆಗೂ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಏರ್ಪಡಿಸಲಾಗಿದೆ. ಮಂಗಳವಾರ 3/4/2024 ಮಂಗಳವಾರ ಗಂಗಾ ಪೂಜೆ ಮತ್ತು ಗಂಗಾಧಾರಣ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಒಂದು ಸೇವಾ ಕಾರ್ಯಕರ್ತರು ಟಿ ನಾಗೇಂದ್ರ ತಿರುಮೆಯವರು ಈ ಒಂದು ಪೂಜೆಯ ಸೇವಾ ಕಾರ್ಯಕರ್ತರಾಗಿದ್ದರು. ಇನ್ನು ಮಂಗಳವಾರ ನಡೆದ ಗಂಗಾ ಪೂಜೆ ಮತ್ತು ಕಂಕರದಾನ ಕಾರ್ಯಕ್ರಮದಲ್ಲಿ ಪಾವಗಡ ಪಟ್ಟಣದ ಶ್ರೀ ದ್ವಾರಕಾಮಯಿ ಸಂಕೀರ್ತನ ಭಕ್ತವೃಂದದಿಂದ ಭದ್ರಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಇನ್ನು ಮಂಗಳವಾರ ಏರ್ಪಡಿಸಿದ ಗಂಗಾ ಪೂಜೆ ಮತ್ತು ಕಂಕಣ ಧಾರಣೆಯ ಪೂಜಾ ಕಾರ್ಯಕರ್ತರಾದ ಶ್ರೀ ಟಿ ನಾಗೇಂದ್ರ ಮತ್ತು ದಂಪತಿಗಳನ್ನು ಇದೇ ವೇಳೆ ಸನ್ಮಾನಿಸಲಾಯಿತು. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ ಎಲ್ಲ ಭಕ್ತರಿಗೆ ಪ್ರಸಾದ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ಬಿ ಚೈತ್ರಲಕ್ಷ್ಮಿ ಕೆ ಬಿ ಬಾಬು, ಉಪಾಧ್ಯಕ್ಷರಾದ ಚಲಪತಿ, ನಿರ್ದೇಶಕರಾದ ಪಾಪಣ್ಣ, ಕಾರ್ಯದರ್ಶಿ ಗಂಗಾಧರ್ ಮತ್ತು ಖಜಾಂಜಿ ಡಿವಿಎಸ್ ಪ್ರಸಾದ್ ಸೇರಿದಂತೆ ಮತ್ತಿತರ ಸಿಬ್ಬಂದಿ ಹಾಜರಿದ್ದರು. ಇಂದು ಅಂದರೆ ಬುಧವಾರ ಬೆಳ್ಳರ್ತಿ ಕಾರ್ಯಕ್ರಮ ಇದ್ದು ಸಂಜೆ 5 ಗಂಟೆಗೆ ಸರಿಯಾಗಿ ಭಕ್ತರು ತಂಬಿಟ್ಟು ಮತ್ತು ತುಪ್ಪದ ಬತ್ತಿ ಇತ್ಯಾದಿಗಳನ್ನು ತರಬೇಕಾಗಿ ದೇವಸ್ಥಾನ ಸಮಿತಿ ಪ್ರಕಟಣೆಯಲ್ಲಿ ಕೋರಿದೆ. ಇಂದು ತಾಳಪಾಕ ಹನುಮಾಚಾರ್ಯ ಸಂಕೀರ್ತನ ಭಕ್ತ ವೃಂದದವರಿಂದ ಭಜನಾ ಕಾರ್ಯಕ್ರಮವಿದ್ದು ಎಲ್ಲರೂ 5 ಗಂಟೆಗೆ ಸರಿಯಾಗಿ ನಲ್ಲರಾಳ ಗಂಗಮ್ಮ ದೇವಸ್ಥಾನದ ಬಳಿ ಆಗಮಿಸಬೇಕೆಂದು ದೇವಸ್ಥಾನದ ವತಿಯಿಂದ ಪ್ರಕಟಣೆಯನ್ನು ಮಾಡಲಾಗಿದೆ. ಇಲ್ಲಿಗೆ ಸಂಚಿಕೆ ಮುಕ್ತವಾಯಿತು. ನಾಳೆ ನಮ್ಮದರ ಸಂಚಿಕೆಯೊಂದಿಗೆ ಕ್ಯಾಮ್ರಾ ಪರ್ಸನ್ ಅನಿಲ್ ಮಹದೇವ್ ಜೊತೆ ಸತ್ಯ ಲೋಕೇಶ್.